ಕಾರ್ಕಳ ಪುರಸಭೆಯಲ್ಲಿ ಹಿಟ್ಲರ್ ಆಡಳಿತ ಅಸಂವಿಧಾನಿಕ ಕಾನೂನುಬಾಹಿರ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ನಡೆಯಿದೆ. ಇಂತಹ ದುಷ್ಟ ಆಡಳಿತಕ್ಕೆ ಯಾರು ತಲೆಪಾಗುವುದಿಲ್ಲ, ಬದಲಾಗಿ ಅದನ್ನ ಪ್ರತಿಭಟಿಸುತ್ತಾರೆ ಎಂದು ಸೋಮನಾಥ್ ನಾಯಕ್ ಹೇಳಿದರು. ಅವರು ಕಾರ್ಕಳದಲ್ಲಿ ಪುರಸಭಾಧ್ಯಕ್ಷೆ ಸುಮಾ ಕೇಶ್ ಅವರಿಂದ ಸಾಮಾಜಿಕ ತಾರತಮ್ಯ ಪರಿಶಿಷ್ಟ ಪಂಗಡದವರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಪರಿಶಿಷ್ಟ ಪಂಗಡದವರ ಕುರಿತು ಪುರಸಭಾ ಅಧ್ಯಕ್ಷೆಯವರ ನಡವಳಿಕೆ ಖಂಡನೀಯ, ಒಬ್ಬ ವ್ಯಕ್ತಿಯ ಹಕ್ಕುಗಳನ್ನು ತಡೆಯುವುದೆಂದರೆ ಅದನ್ನು ನಿರಾಕರಿಸಿದಂತೆ ಎಂದು ಹೇಳಿದರು. ಪ್ರಜಾಪ್ರಭುತ್ವ ತತ್ವಗಳ ನಂಬಿಕೆಯಿಂದ ಸುಮಾ ಕೇಶ್ ಅವರು ತಕ್ಷಣ ಪುರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದರು. ರಸ್ತೆದೆಲ್ಲ ಕಸಕಡ್ಡಿ ಎಲ್ಲ ತೆಗೆದಿದ್ದಾರೆ ನಮ್ಮ ರಸ್ತೆಗೆ. ಏಕಾಗುತ್ತೆ ವಾರ್ಡ್ ನಂಬರ್ ಸೋಮನಾಥ್ ಅವರು ನಮ್ಮ ಕೌನ್ಸಿಲರ್, ಎಲ್ಲ ಏರಿಯಾದಲ್ಲಿ ಬಿ ಜೆ ಪಿ ಎಲ್ಲ ಕೆಲಸ ಎಲ್ಲ ಆಗ್ತಾ ಉಂಟು. ನಮ್ಮ ಏರಿಯಾಕ್ಕೆ ಏನು ಕೆಲಸ ಆಗುತ್ತೆ ನಾನು ಎಷ್ಟೋ ಸಲ ಹೇಳಿದೆ, ಮುನ್ಸಿಪಾಲ್ಟಿ ನಮ್ಮ ಕೌನ್ಸಿಲರ್ ಹತ್ರ ಹೇಳಿದ್ದೇನೆ. ಅವ್ರು ಹೇಳ್ತಾರೆ ಮಾಡ್ತೇನೆ 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 ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳಿದೆ ನಮಗೆ ನಿಮಗೆ ಏನು ಅಲ್ಲಿ ಪವರ್ ಇಲ್ವಾ, ನಿಮಗೆ ಏನಾದರೂ ಕೌನ್ಸಿಲರ್ನವರು ಉಲ್ಟಾ ಮಾತಾಡ್ತಾರ, ಇಲ್ಲಿ ಏನು ನಮ್ಮ ಕಾರ್ಯಕರ್ತ ಮಾಡೋದಿಲ್ಲ ಅಂತ ಅವ್ರ ಹತ್ರ ನಾನು ಹೇಳ್ತಾ ಇದ್ದೇನೆ. ಇವತ್ತು ಸಹ ಬೆಳಿಗ್ಗೆ ಹೇಳಿದ್ದೇನೆ ಅವ್ರ ಹತ್ರ ನಾನು ಮಾಡಿಸ್ತೇನೆ ಅಂತ ಹೇಳ್ತಾರೆ. ನಮ್ಮ ಮನೆ ಹತ್ತಿರ ನಾನೇ ತೆಗೆದು ಕಟ್ಟಿಂಗ್ ಎಲ್ಲ ಮಾಡಿದೆ, ಒಬ್ಬರು ಹಿಡ್ಕೊಂಡು ಬಂದು. ಮತ್ತೆ ಎಲ್ಲ ನನಗೆ ಮಾಡಲಿಕ್ಕೆ ಆಗ್ತದಾ? ಎಲ್ಲವನ್ನು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ದಯವಿಟ್ಟು ನಮ್ಮ ರಸ್ತೆಯನ್ನು ಒಂದು ಸ್ವಚ್ಛ ಮಾಡಿ ಅಂತ ನಾನು ನಮ್ಮ ಮುನ್ಸಿಪಾಲ್ಟಿ ಅವ್ರ ಹತ್ರ ಕೇಳ್ಕೊಳ್ಳೋದು. ಕಾರ್ಕಳ ಪುರಸಭೆಯಲ್ಲಿ ಹಿಟ್ಲರ್ ಆಡಳಿತ ನಡೀತಾ ಉಂಟು, ಇದಕ್ಕೆ ಪೂರಕ ಹೇಳುವ ಹಾಗೆ ಅಂತ ಹೇಳಿದರೆ, ನಮ್ಮ ಒಂದು ವಾರ್ಡಿನ ಯಾವುದೇ ಒಂದು ಕಾಮಗಾರಿ ಆಗಬೇಕಾದ್ರೆ ಸಹ ಅದರಲ್ಲಿ ನಾನು ಅದು ಸಹ ಒಂದು ಪರಿಶಿಷ್ಟ ಪಂಗಡದ ಜನಪ್ರತಿನಿಧಿ, ಸ್ಥಳೀಯ ಪ್ರತಿನಿಧಿ, ಹತ್ತನೇ ವಾರ್ಡಿದ್ದು. ನನ್ನ ವಾರ್ಡಲ್ಲಿ ಯಾವುದೇ ಒಂದು ಅನುದಾನದ ವಿಷಯದಲ್ಲಿ ಬರುವಾಗ ನನ್ನ ಗಮನಕ್ಕೆ ತರದೆ ಅವರಿಗೆ ಬೇಕಾದ ಹಾಗೆ ಅವರ ಪಕ್ಷದವರು ಇದಕ್ಕೆ ಇದು ಮಾಡಿಕೊಂಡು ಅದನ್ನು ಸಹ ನಮ್ಮದು ಎಸ್ ಟಿ ರಿಸರ್ವೇಷನ್ ಫಂಡ್ ಬಂದದ್ದನ್ನು ಜನರಲ್ ಫಂಡಿಗೆ ಇದು ಮಾಡಿ ಕನ್ವರ್ಟ್ ಮಾಡಿಕೊಂಡು ಅವರ ಯಾವ ಬೇಕಾದವರಿಗೆ ಇದು ಮಾಡಿ ಇಡ್ತಾ ಇದ್ದಾರೆ. ಯಾವುದೇ ಒಂದು ವಿಷಯದಲ್ಲಿ ಸಹ ಆಗಲಿ, ಒಂದು ಕೆಲಸ ಕಾಮಗಾರಿ ವಿಷಯದಲ್ಲಿ ಆಗಲಿ, ಈಗ ಒಂದು ಕಳೆಗಿಡಗಳನ್ನು ತೆಗೆಯುವ ವಿಷಯದಲ್ಲಿ ಆಗಲಿ, ನಾನು ನಿಮಗೆ ಬಗ್ಗೆ ಪ್ರತ್ಯಕ್ಷವಾಗಿ ಈಗ ತೋರಿಸ್ತಾ ಇದ್ದೇನೆ. ನಂದು ಈಗ ನಾನು ನಿಂತ ನಾನು ನಿಂತಿರುವ ಬದಿ ನಂದು ಹತ್ತನೇ ವಾರ್ಡು, ಅದನ್ನು ಆಚೆದ ಬದಿ ಒಂಬತ್ತನೇ ವಾರ್ಡು, ಅದು ಬಿ ಜೆ ಪಿ ವಾರ್ಡು. ಅದನ್ನು ವಾರ್ಡನ್ನು ಹೇಗೆ ಅವರು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ನೋಡಿ. ಮತ್ತು ಯಾಕಂದರೆ ಅವರು ಬಂಡವಾಳಶಾಹಿಗಳ ಪರವಾಗಿ ಅವರು ಇದು ಕೆಲಸ ಮಾಡಿಸ್ತಾ ಇದ್ದಾರೆ. ಮತ್ತು ಯಾಕಂದರೆ ಅವರ ಪಕ್ಷದವರಿಗೆ ಒಂದು ಧೋರಣೆ, ನಮಗೊಂದು ಧೋರಣೆ ಬೇರೆ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ.